ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಅದ್ಭುತವಾದಂಥ ಸ್ಪಂದನೆ ಸಿಗ್ತಾ ಇದೆ. ಪುತ್ತೂರು ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಕೂಡ ನಡೆದಂಥ ಸಮೀಕ್ಷೆ ಇದು. ಡೀಟೇಲ್ಸ್ ಕೊಡ್ತಾರೆ, ಅದರ ಜೊತೆಗೆ ಜನಾಭಿಪ್ರಾಯ ರಿಸಲ್ಟ್ ಕೊಡ್ತಾರೆ ನನ್ನ ಕಲೀಗ್ ಲೀನಾ. ಎಸ್, ಥ್ಯಾಂಕ್ ಯು ಚಂದನಿಗ. ನಮ್ಮ ಎಂಎಲ್ಎ ಸಮೀಕ್ಷೆ ನಡೀತಾ ಇದೆ. ಪವರ್ ಟಿವಿ ಹಮ್ಮಿಕೊಂಡಿರುವ ಈ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಕ್ಕೆ ಉತ್ತಮವಾದಂಥ ರೆಸ್ಪಾನ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯ ಆಗಿ ಈಗ ರಿಸಲ್ಟ್ ಅನ್ನು ನೋಡುವಂಥ ಸಮಯ. ಸಾಕಷ್ಟು ಜನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ. ಪುತ್ತೂರು ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯ ಆಗಿದೆ. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ನಡೆದಿದೆ. ಪುತ್ತೂರು ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯ ವ್ಯಕ್ತ ಆಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ ಇದೆ. ಯಾರಿಗೆ ಗೆಲುವು ಸಿಕ್ಕಿದೆ ಅಂತ ಗಮನಿಸೋಣ. ಪುತ್ತೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿದಿದ್ದಾರೆ ಆಶಾ ತಿಮ್ಮಪ್ಪ ಗೌಡ ಅವರು. ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಅವರು. ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಶೋಕ್ ಕುಮಾರ್ ರೈ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಪಕ್ಷದಿಂದ ದಿವ್ಯ ಪ್ರಭಾ ಅವರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಶೋಕ್ ರೈ ಕಣದಲ್ಲಿದ್ದಾರೆ. ಜೆಡಿಎಸ್ ಪಕ್ಷದಿಂದ ದಿವ್ಯ ಪ್ರಭಾ ಅವರು ಕಣದಲ್ಲಿದ್ದಾರೆ. ಇನ್ನು ಪುತ್ತೂರು ಕ್ಷೇತ್ರದಿಂದ ಬಂದಿರುವ ಒಟ್ಟು ಕರೆಗಳ ಸಂಖ್ಯೆ 8752. ಇದರಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತಹ ಮತಗಳು 222. ಪುತ್ತೂರಿನಿಂದ ಬಿಜೆಪಿ ಪರವಾಗಿ ಬಂದಿರುವಂತಹ ಮತಗಳು 3501. ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 3498. ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಮತಗಳು 1531. ಇಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಕೇವಲ 3 ಮತಗಳ ಮುನ್ನಡೆಯನ್ನು ಪಡೆದುಕೊಂಡಿದೆ. ಇನ್ನು ಶೇಕಡವಾರು ಮತಗಳನ್ನು ಗಮನಿಸೋದಾದರೆ ಆಶಾ ತಿಮ್ಮಪ್ಪ ಅವರ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು 40%. ಅಶೋಕ್ ರೈ ಪರವಾಗಿ ಬಂದಿರುವಂತಹ ಶೇಕಡವಾರು ಮತಗಳು 40%. ಅರುಣ್ ಕುಮಾರ್ ಪುತ್ತಿಲ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು 17%. ದಿವ್ಯ ಪ್ರಭಾ ಅವರ ಪರವಾಗಿ ದಾಖಲಾಗಿರುವಂತಹ ಮತಗಳು 3% ಮತವನ್ನು ದಿವ್ಯ ಪ್ರಭಾ ಅವರು ಪಡೆದುಕೊಂಡಿದ್ದಾರೆ. ಈ ಬಾರಿ ಪುತ್ತೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ನ ನಡುವೆ ಮಹಾಸಮರ ಏರ್ಪಡುತ್ತೆ. ಭಾರಿ ಜಿದ್ದಾಜಿದ್ದಿನಲ್ಲಿ ಬಿಜೆಪಿ ಕಾಂಗ್ರೆಸ್ ಸಮಬಲದ ಹೋರಾಟವನ್ನು ಮಾಡ್ತಾ ಇದೆ. ರೋಚಕ ಸಮರದಲ್ಲಿ ತುಸು ಮುನ್ನಡೆಯನ್ನ ಇಲ್ಲಿ ಭಾರತೀಯ ಜನತಾ ಪಕ್ಷ ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿಗೆ ಹೊಡೆತವನ್ನ ಬಂಡಾಯ ಅಭ್ಯರ್ಥಿ ಅರುಣ್ ಪುತ್ತಿಲ ಅವರು ನೀಡಿದ್ದಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜಿದ್ದಾಜಿದ್ದಿ ಇದ್ದೇ ಇರುತ್ತೆ. ಗಮನಿಸಬಹುದು ಶೇಕಡವಾರು ಬಿಜೆಪಿ 40%, ಕಾಂಗ್ರೆಸ್ 40%, ಹಾಗೆ ಜೆಡಿಎಸ್ನ ದಿವ್ಯ ಪ್ರಭಾ ಅವರು 3%, ಹಾಗೆ ಅರುಣ್ ಪುತ್ತಿಲ ಅವರು ಸುಮಾರು 17% ಅಷ್ಟು ಮತಗಳನ್ನು ಪಡೆದುಕೊಂಡಿದ್ದಾರೆ.